ಸಭಾಧ್ಯಕ್ಷರೇ, ಅವರ ಉತ್ತರಕ್ಕೂ ಅಲ್ಲಿನ ರೈತರ ಸಮಸ್ಯೆಗೂ ಸಂಬಂಧ ಆಗುವುದಿಲ್ಲ. ನಮಗೆ ಅಲ್ಲಿ ಅವರ ಒಟ್ಟು ಕೃಷಿ ಇಲಾಖೆ ಮತ್ತು ಬೀಜ ಅಭಿವೃದ್ಧಿ ನಿಗಮದಲ್ಲಿ ಅಲ್ಲಿ ಒಟ್ಟು ಒಂದು ಪ್ಲಾನಿಂಗು ಇಲ್ಲ, ಒಂದು ಕೋಆರ್ಡಿನೇಷನ್ ಇಲ್ಲ. ನಮ್ಮ ಗಮನಕ್ಕೆ ಬಂದಾಗೆ ಅಲ್ಲಿ ಡಿಮಾಂಡ್ ಇರುವಷ್ಟು MO4 ಅನ್ನ ಅಲ್ಲಿ ಬೆಳೆಸಲಿಕ್ಕೆ ಅವಕಾಶ ಇದ್ರು. ಉದಾಹರಣೆಗೆ ಬ್ರಹ್ಮಾವರದಲ್ಲಿ KVK ಇದೆ, ಕೃಷಿ ವಿಜ್ಞಾನ ಸಂಶೋಧನಾ ಕೇಂದ್ರ ಇದೆ. ನಿಮ್ಗೆ ಇಲ್ಲಿ ಶಿವಮೊಗ್ಗದಲ್ಲಿ ಮಳೆ ಕೊರತೆ ಅಂತಲ್ಲಿ ಹೇಳಿ ಬೀಜ ಕೊರತೆ ಆಗಿದೆ ಅಂತಲ್ಲಿ ಹೇಳ್ತಾರೆ ನೋಡಿ, ಅದು ಹಾರಿಕೆ ಉತ್ತರ ಆಗ್ತದೆ. ಎರಡನೇ MO4 ಇಲ್ಲ ಅಂತಲ್ಲಿ ಹೇಳಿ ಇನ್ಯಾವುದನ್ನು ಬಳಸಲಿಕ್ಕೆ ಹೇಳ್ತಾರೆ. ನಾನು ಹೇಳೋದು, ಸೈಕಲ್ ಬೈಕ್ ಚೇಂಜ್ ಮಾಡಿದಾಗ ಇವರು ಎಷ್ಟೋ ವರ್ಷದಿಂದ ಬೆಳೆಸ್ಕೊಂಡು ಬಂದ ಬೆಳೆನ ಒಂದೇ ಸರ್ತಿ MO4 ಇಲ್ಲಿ ಇನ್ನೊಂದು ಕೊಡಿ ಅಂದ್ರೆ ನಿಮ್ಗೆ ಅಲ್ಲಿ ಊರಿನ ದನ ಸಾಕುವನ್ನು ಒಂದೇ ಸರ್ತಿ ಜರ್ಸಿ ದನ ಸಾಕ್ಲಿಕ್ಕೆ ಹೇಳಿದ್ರೆ ಅವ ಸೆಟ್ ಆಗ್ತಾನ? ಆಯ್ತು, ಅವನನ್ನು ವಿಶ್ವಾಸಕ್ಕಾದ್ರೂ ತಗೊಳ್ಲಿಕ್ಕೆ ಆಗ್ತದ? ನಾನು ಹೇಳುದು, ಮೊದಲನೇದು ಪ್ರತಿ ವರ್ಷ ಎಷ್ಟು ಬೇಕನ್ನುವ ಡಿಮಾಂಡ್ ಅನ್ನ ಅವ್ರು ಮೊದಲನೇದಾಗಿ ಸಪ್ಲೈ ಮಾಡಿರುವುದಿಲ್ಲ. ಹಾಗಾಗಿ ಪ್ರತಿ ವರ್ಷ ಈ ಸಮಸ್ಯೆ ಆಗ್ತದೆ. ಎರಡನೇ, ಬೇಕಾದಷ್ಟು ಬೀಜ ಬೆಳೆ ಕೊರತೆ ಆದದ 600 ಕ್ವಿಂಟಲ್ ನಮ್ಗೆ ಬೇಕಾಗಿರುವುದು. ಅಲ್ಲಿ ಕೃಷಿ ಸಂಶೋಧನಾ ಕೇಂದ್ರದಲ್ಲಿ 1,000 ಕ್ವಿಂಟಲ್ ಬೆಳಿಲಿಕ್ಕೆ ಅವಕಾಶ ಇದೆ. ಇವ್ರು ಯಾವತ್ತೂ ಅವರನ್ನು ಕನ್ಸಲ್ಟ್ ಸಹಿತ ಆಗಲಿಲ್ಲ. ಎರಡು ಜಿಲ್ಲೆಯಲ್ಲಿ ಬೆಳೆದಾಗ ಒಂದ್ ಕಡೆಯಲ್ಲಿ ಕಮ್ಮಿ ಆದ್ರೆ ಮತ್ತೊಂದ್ ಕಡೆಯಲ್ಲಾದ್ರೂ ಸಮಸ್ಯೆ ಆಗ್ತದೆ. ನಾವು ಕೃಷಿ ವಿಮುಖ ಆಗುವ ಸಮಸ್ಯೆಯಲ್ಲಿ ಈಗ ನೋಡಿ, ಇದೆಲ್ಲವೂ ಮಳೆ ಹಾನಿಗಿಂತ ಮುಂಚಿತ ಮೊದಲು ಹೇಳದಂತ ಸಮಸ್ಯೆ. ಮಳೆಯಲ್ಲಿ ಪೂರ್ತಿ ಮುಳುಗಿ ಹೋಗಿದೆ. 18-20 ದಿವಸದಿಂದ ಭತ್ತದ ಗಿಡ ಅನ್ನುವಂಥದ್ದು ನೀರೊಳಗಿದೆ, ಅದು ಕೊಳತೋಯ್ತು. ನಾವೀಗ ತುರ್ತು ಅದಕ್ಕೆ ಸಹಿತ ಸ್ಪಂದನೆ ಕೊಡೋಕ್ಕಿಂತ ಮೊದಲು ರೆಗ್ಯುಲರ್ ಮಾಡುವ ಪ್ರೋಸೆಸ್ ಆಗ್ತಾ ಇಲ್ಲ ಸಚಿವರೇ. ನಾವಲ್ಲಿ ಯಾವುದನ್ನು ಸಹಿತ ಬಳಸಿಕೊಳ್ಳದೆ ಇದ್ರಲ್ಲಿ ನೋಡಿ, ಕೃಷಿಕರು ನಿಮಗೆ ಅದ್ರದ್ದು ಮಾತ್ರ ಸಮಸ್ಯೆ ಅಲ್ಲ, ಬೆಳೆ ವಿಮೆಗೂ ಟೈಮ್ ಸಿಗಲ್ಲ, RTCL ಸಮಸ್ಯೆ ಇದೆ, ಪರಿಹಾರ ಸಹಿತ ಕೊಡ್ಲಿಕ್ಕೆ ಆಗ್ತಾ ಇಲ್ಲ. ನಾವು ಒಟ್ಟು ಎಲ್ಲ ಸೇರಿ ಕೃಷಿಕರನ್ನು ಕೊಲ್ತಾ ಇದ್ದೇವೆ ಸಚಿವರೇ. ನಾನು ಹೇಳ್ತಾ ಇರೋದು, ಬೀಜದೊಂದೇ ಕೊರತೆಗೆ ಖಾಲಿ ನೀವು ಕೃಷಿ ಸಂಶೋಧನಾ ಕೇಂದ್ರಕ್ಕೆ ಒಂದು ಸಹಾಯ ಕೇಳಿದ್ರು ಸಹಿತ ನಮ್ಮಲ್ಲಿ ಇದೆ, ಅದು ಅದನ್ನೆಲ್ಲ ಸೇರಿ ಮುಚ್ಚುತ್ತಾ ಇದ್ದಾರೆ. ಕೃಷಿ ಡಿಪ್ಲೊಮಾ ಕಾಲೇಜ್ ಇತ್ತು, ಅದನ್ನು ಮುಚ್ಚಲಿಕ್ಕೆ ಹೋಗ್ತಾ ಇದ್ದಾರೆ. ನಾವು BSc ಅಗ್ರಿಕಲ್ಚರ್ ಕೇಳಿದ್ದೆವು. ನಮ್ಮಲ್ಲಿ ಇರುವ ವ್ಯವಸ್ಥೆನ ಉಪಯೋಗಿಸ್ಕೊಳ್ಬಹುದಲ್ಲ ಸಚಿವರೇ, ಇರುವಂತ ವ್ಯವಸ್ಥೆಯನ್ನು ಬಿಟ್ಟುಕೊಂಡು ನಮ್ಮ ಅವ್ರಿಗೆ ಒಂದ್ ಸ್ವಲ್ಪ ಗಮನ ತನ್ನಿ ಸಚಿವರಿಗೆ. ಇಲ್ಲದೆ ಇದ್ರೆ ನಿಮಗೆ ಕೃಷಿ ಕಾಲೇಜು ಅಂತ ಮುಚ್ಚುತ್ತಾರೆ ಒಂದ್ ಕಡೆಯಲ್ಲಿ. MO4 ಬಹಳ ದೊಡ್ಡ ಪ್ರಮಾಣದಲ್ಲಿ ಬೇಡಿಕೆ ಇರೋದು, ನಿಮ್ಮ ಇಲಾಖೆಯಿಂದ ಬೇಡಿಕೆಯ ಪಟ್ಟಿಯನ್ನೇ ಸರಿ ಮಾಡಿಲ್ಲ. ರೈತರಿಂದ ಬೇಡಿಕೆ ಇಷ್ಟೇ ಇರೋದು, ಅದಕ್ಕೆ ಇಷ್ಟೇ ಪೂರೈಸಿದೀವಿ ಎನ್ನುವಂತ ಉತ್ತರವನ್ನು ಅಧಿಕಾರಿಗಳಿಗೆ ಕೊಟ್ಟಿದ್ದಾರೆ. ಅಧಿಕಾರಿಗಳು ಯಾವ ರೀತಿ ಕೊಡ್ತಾರೆ ನಿಮ್ಗೆ ಗೊತ್ತು. ಬಹಳ ದೊಡ್ಡ ಪ್ರಮಾಣದಲ್ಲಿ MO4 ನಮ್ಮ ಎರಡು ಜಿಲ್ಲೆಯಲ್ಲಿ ಬೇಡಿಕೆ ಇದೆ. ರೈತರಿಗೆ ಅದು ಸಿಗ್ತಾ ಇಲ್ಲ ಅಂತಂದಾಗ ಅವರು ತೋಟಗಾರಿಕೆ ಬೆಳೆಗಳಿಗೆ ಹೋಗ್ಲಿ ಪ್ರಾರಂಭ ಮಾಡಿದ್ದಾರೆ. ಹಂಗಾಗಿ ನೀವೊಂದ್ಸರಿ ಖುದ್ದು ಅಧಿಕಾರಿಗಳ ಜೊತೆಗೆ ಮಾತಾಡಿ, ಅಲ್ಲಿರುವಂತ ರೈತರ ಪ್ರಮುಖರ ಜೊತೆಗೆ ಮಾತಾಡಿ, ನಮ್ಮ ಎರಡು ಜಿಲ್ಲೆಗೆ ಈ ವರ್ಷದ ಆಯ್ತಲ್ಲ, ಮುಂದಿನ ಸರಿ ಬೇಕಾಗುವಷ್ಟು MO4 ಆದ್ರೂ ಕೂಡ ಈಗಲಿಂದ ತಯಾರಿ ಮಾಡಿಕೊಂಡ್ರೆ ಅನುಕೂಲ ಆಗುತ್ತೆ. ಅದನ್ನ ಅವರು ಗಮನಕ್ಕೆ ತರ್ತಾ ಇರೋದು ಸರಿ. ಮನೆ ಅಧ್ಯಕ್ಷರೇ, ಓಕೆ, ಅವರು 2-3 ಕ್ವಶನ್ ಈ ಸಂದರ್ಭದಲ್ಲಿ ಕೇಳಿದ್ದಾರೆ. ಅದು ಸಂದರ್ಭ ಅಲ್ಲದೆ ಇದ್ರು ಡಿಪ್ಲೊಮಾ ಕಾಲೇಜ್ ಕೂತ್ಕೊಳ್ಳಿ ಹೇಳ್ತೀನಿ. ಡಿಪ್ಲೊಮಾ ಕಾಲೇಜ್ ಈಗಾಗಲೇ ಓಪನ್ ಮಾಡ್ಲಿಕ್ಕೆ ಆದೇಶ ಮಾಡಲಾಗಿದೆ. ಅದು ಕಳೆದ ಬೊಮ್ಮಾಯಿಯವರಿದ್ದಾಗ ಅಂತ ಸಂದರ್ಭದಲ್ಲಿ ಡಿಪ್ಲೊಮಾ ಕಾಲೇಜನ್ನ ಬಂದ್ ಮಾಡಿದ್ರು. ಮತ್ತೆ ನಾನೀಗ ಬೇಡಿಕೆ ಜಾಸ್ತಿ ಇರೋದ್ರಿಂದ ಎಲ್ಲಾ ಯೂನಿವರ್ಸಿಟಿನಲ್ಲೂ ಸೊ ಒಂದೊಂದು ಕಾಲೇಜನ್ನ ಓಪನ್ ಮಾಡ್ಲಿಕ್ಕೆ, ಅದರಲ್ಲಿ ಉಡುಪಿ ಕಾಲೇಜನ್ನ ಓಪನ್ ಮಾಡ್ಲಿಕ್ಕೆ ಆದೇಶನ ಮೊನ್ನೆ ಕೊಡಲಾಗಿದೆ ಆಲೆ ಒಂದು ವಾರದಲ್ಲಿ. ಸೊ ಎರಡನೇದು MO4 ನೀವೇನು ಹೇಳ್ತಾ ಇದ್ದೀರಿ, MO4 ಶಿವಮೊಗ್ಗದಲ್ಲೇ ತಳಿನ ಬೆಳೀತಾ ಇದ್ದು ಅದನ್ನ ಅಲ್ಲಿ ನಿಮ್ಮ ಉಡುಪಿನಲ್ಲಿ ಬೆಳಿಲಿಕ್ಕೆ ಅವಕಾಶ ಇದೆ. ನನ್ನ ತಕ್ಷಣ ಅಧಿಕಾರಿಗಳ ಜೊತೆ ಕರೆಸಿ ಮಾತಾಡಿ ಚುನಾವಣೆ ಇದು ಅಸೆಂಬ್ಲಿ ಮುಗಿದ್ಮೇಲೆ ನಾನು ಒಂದು ವಿಸಿಟ್ ಕೊಡ್ತೀನಿ. ಸೊ ತಕ್ಷಣ ಹೋಗಿ ಅಲ್ಲಿ ಏನಾದ್ರೂ ಬೆಳಿಲಿಕ್ಕೆ ತಳಿ ಸೂಕ್ತವಾದಂತದಾದ್ರೆ ಅಲ್ಲೂ ಬೆಳೆಸೋಣ. ಏನು ಬೇಡಿಕೆ ಇತ್ತು ಅಟ್ಟು ಪ್ರತಿ ಸಲಿನೂ ಬೆಳಿತೀವಿ, ಈ ಕಡಿಮೆ ಆಗಿರೋದು. ಜೊತೆಗೆ ಪರ್ಯಾಯವಾಗಿ ಏನ್ ಕೊಟ್ಟಿದೀವಿ, ನಮ್ಮ ಶಿವಮೊಗ್ಗ ಯೂನಿವರ್ಸಿಟಿಯವರೇ ಕೊಟ್ಟಿರ್ತಕ್ಕಂಥದ್ದು, ಇಳುವರಿನೂ ಸಹ ಜಾಸ್ತಿ ಆಗಿದೆ. ಅದಕ್ಕಿಂತ MO4 ಇದ್ದ ಈ ಸಹ್ಯಾದ್ರಿ ಕೆಂಪು ಮುಕ್ತಿ ಮತ್ತು ಜ್ಯೋತಿ ಏನಿದೆ ಇದು ಆ MO4 ಗಿಂತ ಅಲ್ಲಿ ಬೆಳೀಬಹುದು ಮತ್ತು ಇಳುವರಿನೂ ಜಾಸ್ತಿ ಇದೆ. ರೈತರು ಒಪ್ಪದೇ ಇದ್ರೆ ಅದಕ್ಕೆ ಹೋಗೋಣ. ರೈತರು ಒಪ್ಪಿ ಅವರಿಗೆ ಒಳ್ಳೆ ಬೆಳೆ ಸಿಗುತ್ತೆ, ಇಳುವರಿ ಸಿಗುತ್ತೆ ಅಂದ್ರೆ ಇದನ್ನ ಮುಂದುವರ್ಸೋಣ, ಒಳ್ಳೇದಾಗುತ್ತೆ. ಬ್ರಹ್ಮಾವರಕ್ಕೂ ಬರ್ತೀನಿ, ಮಂಗಳೂರಿಗೂ ಬರ್ತೀನಿ, ಕಾರವಾರಕ್ಕೂ ಬರ್ತೀನಿ. ಎಲ್ಲ ನಿಮ್ಮಲ್ಲಿ ರೈತರ ಜೊತೆ ಮಾತಾಡಿ ಪರ್ಯಾಯವಾಗಿ ಅವ್ರು ಒಪ್ಪಿದ್ರೆ ಅದನ್ನ ಮುಂದುವರ್ಸೋಣ, ಇಲ್ಲ MO4 ಜಾಸ್ತಿ ಮಾಡ್ತೀನಿ. ಈಗ ಒಂದು ನಮ್ಮ ಇನ್ನೊಂದು ಪ್ರಶ್ನೆ